ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ಒಂದು ವೆಬ್ ಕ್ಯಾಮ್ ವಿಡಿಯೋ ಆಗಿರುತ್ತೆ. ನಾನು ಇಲ್ಲಿ ವೆಬ್ ಕ್ಯಾಮ್ ಅಲ್ಲಿ ನಿಮ್ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ. ಸೊ ನನಗೆ ಕೆಲವು ದಿನದಿಂದ ಕೆಲವೊಂದು ವಿಷಯಗಳು ಅರ್ಥ ಆಗ್ತಾ ಬಂತು. ವೈ ಮೋಸ್ಟ್ ಆಫ್ ದ ಪೀಪಲ್ ವಿಲ್ ಬಿ ಸಕ್ಸಸ್ಫುಲ್ ವೆನ್ ಕಂಪೇರ್ ಟು ಅದರ್ ಪೀಪಲ್. ಅವ್ರು ಏನ್ ಆತರ ಸ್ಪೆಷಲ್ ಆಗಿ ಮಾಡ್ತಾ ಇದಾರೆ, ಅವ್ರಿಗೂ ಇರೋದು ಬರೀ 24 hours. ಈ ಒಂದು 24 hours ಅಲ್ಲಿ ಅವರು ಸ್ಪೆಷಲ್ ಆಗಿ ಏನ್ ಮಾಡ್ತಾ ಇದಾರೆ, ಯಾಕೆ ಅವರು ಅಚೀವ್ ಆಗ್ತಾ ಇದಾರೆ, ವಾಟ್ ಈಸ್ ದ ಮಂತ್ರ ಬಿಹೈಂಡ್ ದಟ್ ಅಂತ ಥಿಂಕ್ ಮಾಡಿ ನೋಡಿದ್ರೆ ಓನ್ಲಿ ಮೂರೇ ಮೂರು ವಿಷಯ ಮಾತ್ರ ಇರುತ್ತೆ. ಆ ಒಂದು ಮೂರು ವಿಷಯನ ಇಲ್ಲಿ ಸ್ಪೆಷಲ್ ಆಗಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋ ಒಂದು ವಿಡಿಯೋ ಇದಾಗಿರುತ್ತೆ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮರಿದಿರಾ, ಸಬ್ಸ್ಕ್ರೈಬ್ ಮಾಡಿ, ಪ್ಲಸ್ ಕ್ಲಿಕ್ ದಟ್ ಬೆಲ್ ಐಕಾನ್. ಅಂಡ್ ನಾವು ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಐ ವಿಲ್ ಶೇರ್ ಯು ಮೈ ಸ್ಕ್ರೀನ್. ಓಕೆ, ಆಸ್ ಯೂಶುವಲ್ ಇಲ್ಲಿ ಸ್ಕ್ರೀನ್ ಶೇರ್ ಆಯ್ತು. 1 minute. ಎಸ್, ದೇರ್ ಇಸ್ ಅ ಪ್ರಾಬ್ಲಮ್. 1 sec. ಯಾ, ಸ್ಕ್ರೀನ್ ಹ್ಯಾಸ್ ಬಿನ್ ಶೇರ್ಡ್. ಸೊ ಈಗ ನೀವು ನೋಡ್ತಾ ಇರ್ತೀರಾ. ಸೊ ಜಸ್ಟ್ ಐ ವಿಲ್ ಕ್ಲಿಕ್ ಇಟ್ ಟು ಮೈ ಮೈಂಡ್ ಮ್ಯಾಪ್ ಅಂಡ್ ಹಿಯರ್ ವಿ ಗೋ. ಸೊ ಈ ಒಂದು ಸಿಂಪಲ್ ಆಗಿ ಕಾಣಿಸ್ತಾ ಇರುವ ಒಂದು ಮೈಂಡ್ ಮ್ಯಾಪ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ದಿಸ್ ಥಿಂಗ್ಸ್ ಅಲ್ಲ, ಈ ಮೂರು ವಿಷಯ ತುಂಬಾ ಇಂಪಾರ್ಟೆಂಟ್ ಆದ ಒಂದು ಪ್ಲೇ ರೋಲ್ನ ಪ್ಲೇ ಮಾಡುತ್ತೆ ನಿಮ್ಮ ಲೈಫಲ್ಲಿ. ಇನ್ ಕೇಸ್ ನೀವು ಸಕ್ಸಸ್ಫುಲ್ ಆಗಬೇಕು, ಇಲ್ಲ ನೀವೇನೇ ಒಂದು ಜಾಗದಲ್ಲಿದ್ರು ಅಲ್ಲಿಂದ ನೀವೊಂದು ಎಕ್ಸಲೆನ್ಸ್ನ ಅಚೀವ್ ಮಾಡಬೇಕಂದ್ರೆ ಯು ಕ್ಯಾನ್ ಗೋ ಥ್ರೂ ಇಟ್. ಸೊ ನಂಬರ್ 1 ಟಿಪ್ ಏನಿರುತ್ತಂದ್ರೆ, ಸೊ ಫಸ್ಟ್ 1, ಮೋಸ್ಟ್ ಸಕ್ಸಸ್ಫುಲ್ ಪೀಪಲ್ ಲೆಟ್ ಯು ಟೇಕ್ ಎನಿ ಒನ್ ಯಾರು ಬೇಕಾದರೂ ಇರಲಿ. ಸೊ ಅವ್ರು ಫಾಲೋ ಮಾಡೋ ಒಂದೇ ಒಂದು ವಿಷಯ ಏನು ಅಂದರೆ ಬೇಕಪ್ ಆಗಲಿ. ಸೊ ಯಾಕೆ ಅರ್ಲಿಯಾಗಿ ಬೇಕಪ್ ಆದರೆ, ಸೊ ಬೇಗ ಎದ್ದು ಅಂದರೆ ಏನೆಲ್ಲ ಬೆನಿಫಿಟ್ ಇರುತ್ತೆ ಅಂದರೆ, ಸೊ ಎದ್ದ ತಕ್ಷಣ ಬರೀ ಫೋನ್ ಇಟ್ಕೊಂಡು ನೋಡ್ಕೊಳೋದು ಆ್ಯಂಡ್ ಡೂಯಿಂಗ್ ಸಮಥಿಂಗ್ ಎಲ್ಸ್ ಬೇಗ ಎದ್ದುಬಿಟ್ಟು ಮತ್ತೆ ಮುಟ್ಕೊಂಬಿಡೋದನ್ನು ನೆವರ್, ಇಟ್ ಡಸೆಂಟ್ ಹ್ಯಾಪನ್. ಸೊ ಈಗ ಇಲ್ಲಿ ನೋಡೋಣ. ಸೊ 2 points ಇದೆ. ಸೊ ಫಸ್ಟ್ 1, ಯು ವಿಲ್ ಗೆಟ್ ಮೋರ್ ಟೈಮ್. ಎಸ್, ತುಂಬಾನೇ ಟೈಮ್ ನಿಮಗೆ ಸಿಗುತ್ತೆ. ನೀವು ನಿಮ್ಮ ಪ್ಲಾನ್ ಮಾಡ್ಕೊಂಡಿರೋ ವಿಷಯ ಏನೇ ಆಗಿದ್ರು ಅದನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ತುಂಬಾ ಟೈಮ್ ಸಿಗುತ್ತೆ. ಈ ಒಂದು ಬೆಳಿಗ್ಗೆ ಇರುವ ಒಂದು ಸಮಯ. ಆಮೇಲೆ ಮೋಸ್ಟ್ ಆಫ್ ಯುವರ್ ವರ್ಕ್ ವಿಲ್ ಬಿ ಕಂಪ್ಲೀಟೆಡ್. ಎಸ್, ನಾವು ಜಾಸ್ತಿ ಜನ ನಮಗೋಸ್ಕರ ಏನೇನೋ ಪ್ಲಾನ್ ಮಾಡಿಟ್ಕೊಂಡಿರ್ತೀವಿ, ಈ ತರ ಮಾಡ್ಬೇಕು ಆ ತರ ಮಾಡ್ಬೇಕು ಅಂಡ್ ಬಟ್ ಪ್ಲಾನಿಂಗ್ ಮಾಡ್ಕೊಂಡಿದ್ರೆ ಸಾಕಾಗಲ್ಲ. ಇಟ್ ಈಸ್ ಟು ಗೋ ಆನ್ ದ ಬುಕ್. ಸೊ ನಾವು ಬರೆಯಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಸೊ ಆ ತರ ಬರೆದು ಅದನ್ನ ಎಕ್ಸಿಕ್ಯೂಟ್ ಮಾಡೋದು ಯಾವಾಗ ಪ್ಲಾನ್ ಮಾಡ್ಬೋದು ಅಂದ್ರೆ ಬೆಳಿಗ್ಗೆ ಎದ್ದಿದ ತಕ್ಷಣ. ಸೊ ಬೆಳಿಗ್ಗೆ ಎದ್ದಿದ ತಕ್ಷಣ ನೀವು ಜಾಸ್ತಿ ಕೆಲಸ ನಿಮಗೋಸ್ಕರ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಪ್ಲಸ್ ಎಲ್ಲಾ ಒಂದು ಕೆಲಸನೂ ಆಲ್ಮೋಸ್ಟ್ ಮುಗ್ದಿರುತ್ತೆ. ಬೆಳಿಗ್ಗೆನೆ ಈಗ ಒಂದು 4 o'clock ಇದ್ರೆ ನಿಮ್ಗೆ ಸಾಲಿಡ್ ಆಗಿ 2 hours ಸಿಗುತ್ತೆ. ಓಕೆ, 6 o'clock ವರೆಗೂ. ಸೊ ನೀವು ಒಂದು ಆಫೀಸ್ಗೆ 7 o'clock ಹೋಗಂಗಿದ್ರು ಆಲ್ಮೋಸ್ಟ್ 2-2.5 hours ಆಫ್ ವರ್ಕ್ ನಿಮ್ಗೆ ಸಿಗುತ್ತೆ. ಸೊ ಯು ಕ್ಯಾನ್ ಈಸಿಲಿ ಯುಟಿಲೈಸ್ ದಟ್. ಸೊ ಆ ತರ ಯೂಸ್ ಮಾಡ್ಕೊಂಡು ನೀವು ಇದನ್ನ ಡೆವಲಪ್ ಮಾಡ್ಕೊಂಡು ಹೋಗ್ಬೋದು. ಅಂಡ್ ಈ ಕಡೆ ಬಂದ್ರೆ, ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಮೆಡಿಟೇಷನ್. ಈಸ್ ಎದ್ದ ತಕ್ಷಣ ಏನ್ ಮಾಡೋದು, ಪ್ಲಾನ್ ಮಾಡೋದು ಅದು ಇದು ಅಂತ ಹೇಳಿದೆ. ಸೊ ನಿಮ್ಮ ಜಾಸ್ತಿ ಕೆಲಸ ಎಲ್ಲ ಮುಗ್ದಿರುತ್ತೆ. ಸೊ ಫಸ್ಟ್ ವರ್ಕ್ ಆಫ್ಟರ್ ವೇಕಿಂಗ್ ಅಪ್ ಅರ್ಲಿ ಜಾಸ್ತಿ ಜನ ಮೆಡಿಟೇಷನ್ ಮಾಡ್ತಾರೆ. ಸೊ ಜಾಸ್ತಿ ಸಕ್ಸಸ್ಫುಲ್ ಪೀಪಲ್ ಆಸ್ ಫಾಲೋ ದಿಸ್ ಬಿಕಾಸ್ ಆಫ್ ದೇರ್ ಮೆಂಟಲ್ ಹೆಲ್ತ್ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಸೊ ಅದಕ್ಕೋಸ್ಕರ ಮೆಡಿಟೇಷನ್ ಅನ್ನೋದು ತುಂಬಾ ಮುಖ್ಯ. ಸೊ ಮೆಡಿಟೇಷನ್ ಅಲ್ಲಿ ನಮ್ಗೆ ಏನೇನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂದ್ರೆ ಸಿಕ್ಕಾಪಟ್ಟೆ ಬೆನಿಫಿಟ್ ಇದೆ. ಸೊ ಐ ಹ್ಯಾವ್ ಇಲ್ಲಿ ಒಂದು ಮೂರೇ ಮೂರು ವಿಷಯ ಮಾತ್ರ ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಫಸ್ಟ್ 1, ಕಾಮ್ನೆಸ್ ಇರುತ್ತೆ. ಸೊ ನೀವು ಅಷ್ಟು ಬೇಗ ಯಾವುದಕ್ಕೂ ಟೆನ್ಷನ್ ಆಗಲ್ಲ. ಇನ್ನು ಜಾಸ್ತಿ ಜನ ವರ್ಕ್ ಪ್ಲೇಸ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತೀರಾ, ಸಡನ್ ಆಗಿ ಕಿರ್ಚಾಡ್ಬಿಡ್ತಾರೆ, ಸಡನ್ ಆಗಿ ಏನೇನೋ ಒಂದು ವಿಷಯಗಳು ಮಾಡ್ತಾರೆ, ಒಂದು ಕಾಮ್ನೆಸ್ ಅನ್ನೋದು ಇರಲ್ಲ. ಸೊ ಅದು ಕಂಪ್ಲೀಟ್ ಆಗಿ ಬರುತ್ತೆ ವೆನ್ ಯು ರೆಗ್ಯುಲರ್ಲಿ ಪ್ರಾಕ್ಟೀಸ್ ಮೆಡಿಟೇಷನ್. ಸೆಕೆಂಡ್ ಒಂದು ಬಂದ್ಬಿಟ್ಟು ನಿಮ್ಮ ಒಂದು ಮೆಂಟಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಫುಲ್ ಆಗಿ ಇಂಪ್ರೂವ್ ಆಗುತ್ತೆ, ಸೂಪರ್ ಆಗಿ ಇಂಪ್ರೂವ್ ಆಗುತ್ತೆ ವೆನ್ ಯು ಪ್ರಾಕ್ಟೀಸ್ ಮೆಡಿಟೇಷನ್. ಸೊ ಮೆಡಿಟೇಷನ್ ಎಷ್ಟು ಮುಖ್ಯ ಆಗಿರುತ್ತೆ ಅಂತ ನಿಮ್ಗೆ ಈಗಲೇ ಗೊತ್ತಿರುತ್ತೆ. ಸೊ ಥರ್ಡ್ ಟಿಪ್ ಏನಿರುತ್ತೆ ಅಂದ್ರೆ, ಥರ್ಡ್ ಬೆನಿಫಿಟ್, ಯು ವಿಲ್ ಹ್ಯಾವ್ ಬೆಟರ್ ಕಂಟ್ರೋಲ್ ಆಫ್ ಯುವರ್ ಮೈಂಡ್. ನಮ್ಮ ಮೈಂಡ್ ನಮ್ಮನ್ನ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾ ಇರುತ್ತೆ. ಜಸ್ಟ್ ಈಗ ಕಣ್ಣು ಮುಚ್ಕೊಂಡ್ರೆ ಸಾಕು, ನೀವು ಬೇರೆ ಎಲ್ಲೋ ಹೋಗ್ಬಿಟ್ಟಿರ್ತೀರ, ಯಾವುದೋ ಒಂದು ಜಾಗ ಹೋಗ್ಬಿಟ್ಟಿರ್ತೀರ, ಅಲ್ಲೋಗಿ ಏನೋ ಮಾಡ್ತಾ ಇರ್ತೀರ, ಮತ್ತೆ ಈ ತರ ಜಾಸ್ತಿ ವಿಜುವಲೈಸೇಷನ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ವೆನ್ ಯು ಡೂ ಮೆಡಿಟೇಷನ್ ಯುವರ್ ಮೈಂಡ್ ವಿಲ್ ಕಮ್ ಅಂಡರ್ ಕಂಟ್ರೋಲ್. ಸೊ ಜಾಸ್ತಿ ತುಂಬಾ ಚಿಕ್ಕ ವಿಡಿಯೋ ಆಗಿರುತ್ತೆ, ಬಟ್ ತುಂಬಾ ವ್ಯಾಲ್ಯೂಬಲ್ ಆದ ಒಂದು ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ಥರ್ಡ್ ಪಾಯಿಂಟ್ ಏನಿರುತ್ತೆ ಅಂದ್ರೆ, ಇಲ್ಲಿ ಬಂದು ನೀವು ಚೆಕ್ ಮಾಡಿ ನೋಡ್ಬೋದು. ಸೊ ಥರ್ಡ್ ಪಾಯಿಂಟ್, ಅಫರ್ಮೇಷನ್ಸ್. ಜಾಸ್ತಿ ಜನಕ್ಕೆ ಅಫರ್ಮೇಷನ್ ಅಂದ್ರೆ ಏನು,
ಅನ್ನೋ ಒಂದು ವಿಷಯ ಗೊತ್ತಿರಲ್ಲ. ಸೊ ಅಫರ್ಮೇಷನ್ ಅಂದ್ರೆ ಜಸ್ಟ್ ಒಂದು ಪಾಸಿಟಿವ್ ಕನ್ಫರ್ಮೇಶನ್ ನಮಗೋಸ್ಕರನೇ ನಾವು ಕೊಟ್ಕೊಳ್ಳೋದು. ಸೊ ಐ ವಿಲ್ ಬಿ ಬಿಕಮ್ ಸಕ್ಸಸ್ಫುಲ್ ಇನ್ ಸೋ ಮಚ್ ಆಫ್ ಇಯರ್. ಸೊ ನಾನೀಗ ಇದು ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ನೀವೇ ಥ್ಯಾಂಕ್ಫುಲ್ ಹೇಳ್ಕೊಳ್ಳೋದು, ನೀವು ನೆಕ್ಸ್ಟ್ ನಿಮ್ಮ ಗೋಲ್ಸ್ನ ವಿಶುಲೈಸೇಷನ್ ಮಾಡ್ಕೊಂಡು ನೋಡ್ಕೊಳ್ಳೋದು. ಸೊ ಇದರಲ್ಲಿ ಒಂದು ಮೂರು ಪಾಯಿಂಟ್ ಇದೆ. ಸೊ ಫಸ್ಟ್ ನಂಬರ್ ಒನ್ ಪಾಯಿಂಟ್, ನಿಮಗೆ ಪಾಸಿಟಿವಿಟಿ ಅನ್ನೋದು ಸಿಕ್ಬಿಡುತ್ತೆ, ತುಂಬಾ ಹ್ಯಾಪಿಯಾಗಿ ಫೀಲ್ ಮಾಡ್ತೀರಾ. ನೀವು ನಿಮ್ಮ ಗೋಲ್ಸ್ ಏನಂತ ಗೊತ್ತಿದ್ರೆ ಸೊ ನೀವೇನು ಅಚೀವ್ ಮಾಡಕ್ ಹೋಗ್ತಾ ಇದ್ದೀರಾ ಅನ್ನೋದೊಂದು ಕ್ಲಿಯರ್ ಆಗಿ ಕ್ಲಾರಿಟಿ ಇರುತ್ತೆ. ಸೊ ಸೆಕೆಂಡ್ ಒನ್, ವಾಟ್ ಯು ಥಿಂಕ್ ಯು ಬಿಕಮ್. ಸೊ ಇದು ತುಂಬಾನೇ ಇಂಪಾರ್ಟೆಂಟ್. ನೀವು ಏನಾಗಿ ಥಿಂಕ್ ಮಾಡ್ತಿರೋ ಸಿ ನೀವು ಅದಾಗೆ ಚೇಂಜ್ ಆಗ್ತೀರಾ. ಸೊ ದಟ್ಸ್ ಇಟ್. ಸೊ ವಾಟ್ ಯು ಥಿಂಕ್ ಯು ಬಿಕಮ್. ಸೊ ಥರ್ಡ್ ಪಾಯಿಂಟ್ ಏನಿರುತ್ತಂದ್ರೆ ವಿಶುಲೈಸ್ ಯುವರ್ ಗೋಲ್ ಆ್ಯಂಡ್ ಬಿಲೀವ್ ದಟ್ ಯು ಹ್ಯಾವ್ ಅಚೀವ್ಡ್ ಇಟ್. ಸೊ ನೀವು ಏನೋ ಒಂದು ವಿಷಯ ಅಚೀವ್ ಮಾಡಬೇಕು, ಇಲ್ಲ ಒಂದು ಪ್ರಮೋಷನ್ ಸಿಗಬೇಕು, ಇಲ್ಲ ಅಪಾಯಿಂಟ್ಮೆಂಟ್ ಆಗಬೇಕು, ಈ ಥರದ ಪ್ಲಾನ್ ಇದ್ರೆ ಬಿಲೀವ್ ದಟ್ ನಿಮ್ಗೆ ಅದು ಸಿಕ್ಕಿದೆ. ಸಮ್ ಹೌ ದ ಮಿರಾಕಲ್ ವಿಲ್ ಹ್ಯಾಪನ್ ಆ್ಯಂಡ್ ನಿಮ್ಗೆ ಅದು ಸಿಗುತ್ತೆ. ಲೆಟ್ ಇಟ್ ಬಿ ಎನಿಥಿಂಗ್ ಇನ್ ಬಿಸ್ನೆಸ್, ಐ ನೀಡ್ ಟು ಅಚೀವ್ ಸೋ ಮಚ್ ಆಫ್ ಮನಿ, ಈ ಥರ ಎಲ್ಲ ಇದ್ರೆ ನೀವು ಅದನ್ನು ಅಚೀವ್ ಮಾಡಿಬಿಟ್ರಿ ಅನ್ನೋ ಥರ ಫೀಲ್ ಮಾಡಿ ದೆನ್ ಆಟೋಮೆಟಿಕಲಿ ಯು ವಿಲ್ ಗೆಟ್ ಇನ್ ಟು ದಟ್. ಸೊ ಈ ಥರ ಈ ಒಂದು ಹ್ಯಾಬಿಟ್ಸ್ನೆಲ್ಲ ಫಾಲೋ ಮಾಡೋದ್ರಿಂದ ತುಂಬಾ ಹೆಲ್ದಿಯಾಗಿ ಇರ್ಬೋದು. ಈ ಥರ ಈ ಒಂದು ಹ್ಯಾಬಿಟ್ಸ್ನೆಲ್ಲ ಫಾಲೋ ಮಾಡಬೇಕು ಅಂದರೆ ನೀವು ಜಸ್ಟ್ ಈಗಲೇ ಸ್ಟಾರ್ಟ್ ಮಾಡಬೇಕು, ಜಸ್ಟ್ ಪಾಸ್ ಮಾಡಿ ಒಂದು ಸ್ಕ್ರೀನ್ಶಾಟ್ ಅನ್ನೋದನ್ನ ತಗೊಳ್ಳಿ. ತುಂಬ ಸೀಕ್ರೆಟ್ ಆದ ಒಂದು ಮಂತ್ರ ಆ್ಯಕ್ಚುಲಿ, ವೇಕಪ್ ಅರ್ಲಿ, ಮೆಡಿಟೇಟ್ ಆ್ಯಂಡ್ ಸ್ಟಾರ್ಟ್ ಅಫರ್ಮೇಷನ್ ಅಬೌಟ್ ಯುವರ್ ಸೆಲ್ಫ್. ಸೊ ಈ ಒಂದು ವಿಷಯನ ನೀವು ಫಾಲೋ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಲೈಫಲ್ಲಿ ನಿಮಗೆ ಸಕ್ಸಸ್ ಅನ್ನೋದು ಹುಡ್ಕೊಂಬಂದು ಸಿಗುತ್ತೆ. ಸೊ ಈ ಒಂದು ವಿಡಿಯೋ ಹೆಂಗೆ ಅನಿಸಿತ್ತು ಅನ್ನೋದನ್ನ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ತುಂಬ ಚಿಕ್ಕದಾಗಿರುವ ಒಂದು ವಿಡಿಯೋ ಅನ್ಕೊಂತೀನಿ, ಸೊ ತುಂಬ ಚೆನ್ನಾಗಿರುತ್ತೆ. ಬೇರೆ ಯಾವ ಥರ ವಿಡಿಯೋ ಬೇಕು ಅಂತಲೂ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಲ್ಲ ಇದೇ ಥರ ವೆಬ್ ಕ್ಯಾಮಲ್ಲಿ ವಿಡಿಯೋ ನಿಮ್ಗೆ ಇಷ್ಟ ಆದ್ರೂ ನೀವು ಅದನ್ನು ತಿಳಿಸ್ಬೋದು. ಸೊ ಐ ವಿಲ್ ಮೀಟ್ ಯು ಇನ್ ದ ಅನದರ್ ವಿಡಿಯೋ. ಅಂಟಿಲ್ ದೆನ್ ಸಿ ಯು, ಬೈ, ಟೇಕ್ ಕೇರ್.